ಸ್ನೇಹಿತರೆ ನಮಸ್ಕಾರ ಕರೋನಾ ಕಾರಣಕ್ಕೆ ಕರ್ನಾಟಕ 14 ದಿನಗಳ ಕಾಲ ಲಾಕ್ ಡೌನ್ ಆಗಿದೆ ಈ ಸಂದರ್ಭದಲ್ಲಿ ಕೆಲವೊಬ್ಬರು ವ್ಯಾಪಾರಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಆದಾಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಅಂತಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಆದಾಯ ರಹಿತರಾಗಿದ್ದಾರೆ ಅಂತಂದ್ರೆ ಯಾರಿಗೂ ಕೂಡ ಈಗ ಉದ್ಯೋಗ ಇಲ್ಲ ಕಮಾಯಿ ಇಲ್ಲ ಏನೂ ಇಲ್ಲ ಇಂತ ಸಂದರ್ಭದಲ್ಲಿ ಕೆಲವೊಬ್ಬರು ವ್ಯಾಪಾರಿಗಳು ಬೆಳಗ್ಗೆ ನಿಮಗೆ ಗೊತ್ತಿರೋ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಒಂದಷ್ಟು ಎಕ್ಸೆಂಪ್ಷನ್ ಅನ್ನು ಕೊಟ್ಟಿದೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೋಸ್ಕರ ಆದರೆ ಈ ಸಮಯದಲ್ಲಿ ಇಲ್ಲಿ ಚುರುಕಾಗುವವರು ಮದ್ಯದ ಅಕ್ರಮ ಮದ್ಯ ವ್ಯಾಪಾರಿಗಳು ಹಾಗೂ ಈ ಗುಟ್ಕಾಗಳ ವ್ಯಾಪಾರ ಮಾಡ್ತಾರಲ್ಲ ಇವರು ಇದನ್ನೇ ಬಂಡವಾಳವಾಗಿಸಿಕೊಂಡು ಯಾವ ರೀತಿ ತಾವು 1 ಟು ಡಬಲ್ ಗೆ ತಮ್ಮ ವಸ್ತುಗಳನ್ನು ಮಾರುತ್ತಾ ಇದ್ದಾರೆ ಅಂತಂದ್ರೆ ಒಂದು ಗುಟ್ಕಾ ಒಂದು 2 ರೂಪಾಯಿ 3 ರೂಪಾಯಿ ಸಿಗುವಂತ ಗುಟ್ಕಾ ಅಥವಾ 5 ರೂಪಾಯಿ ಸಿಗುವಂತ ಗುಟ್ಕಾ 20 ರೂಪಾಯಿ ತನಕ ಮಾರುತ್ತಾ ಇದ್ದಾರೆ ಅದರ ಜೊತೆಗೆ ಸಾರಾಯಿ ವ್ಯಾಪಾರಿಗಳು ಕೂಡ ಹಾಗೆ ಅಕ್ರಮ ಸಾರಾಯಿ ವ್ಯಾಪಾರಿಗಳು ಮೊದಲೇ ಬಾರ್ ಗಳಿಗೆ ಸರ್ಕಾರ ಅವಕಾಶ ಮಾಡ್ಕೊಟ್ಟಿದೆ ನಿಮಗೆಲ್ಲ ಗೊತ್ತಿರುವಂತೆ ಒಂದು ಹಳ್ಳಿ ಅಂತ ಹೇಳಿದ್ರೆ ಹಳ್ಳಿಯಿಂದ ಒಂದು 4 ಕಿಲೋಮೀಟರ್ ಆಚೆಗೆ ಲೈಸೆನ್ಸ್ ಬಾರ್ ಇರುತ್ತೆ ಆದರೆ ಈಚೆ ಪೂರ್ತಿಯಾಗಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ಅಕ್ರಮ ಸಾರಾಯಿಗಳನ್ನು ಮಾರುತ್ತಾರೆ ಇಲ್ಲಿ ಹೆಚ್ಚಿನ ಬಡವರು ಅಂತಂದ್ರೆ ಕೂಲಿ ಕಾರ್ಮಿಕರು ಇಂತವರೇ ಜಾಸ್ತಿಯಾಗಿ ಕುಡಿಯೋದು ಮಧ್ಯಮ ವರ್ಗ ಮತ್ತು ಬಡ ಜನತೆ ಜಾಸ್ತಿಯಾಗಿ ಇಂತ ಅಕ್ರಮ ಸಾರಾಯಿಗಳನ್ನು ಕುಡಿಯೋದು ಆದರೆ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ವಲ್ಪ ಈ ಕಡೆ ಗಮನ ಹರಿಸಬೇಕಾಗುತ್ತೆ ಎಲ್ಲೆಲ್ಲಿ ಅಕ್ರಮ ಸಾರಾಯಿಗಳನ್ನು ಮಾರ್ತಾರೋ ಅಲ್ಲಿ ಕಟ್ಟುನಿಟ್ಟಾಗಿ ಬಂದು ಇದನ್ನ ರೈಡ್ ಮಾಡಿ ಬಂದ್ ಮಾಡಿಸಬೇಕಾದ ಅವಶ್ಯಕತೆ ಇದೆ ಇಲ್ಲ ಅಂತಂದ್ರೆ ಪಾಪ ಈ ಬಡವರು ಮತ್ತು ಈ ಕೂಲಿ ಕಾರ್ಮಿಕರು ಇರೋದೇ ಒಂದಷ್ಟು ಬಿಳಿಗಾಸೋರ ಹತ್ರ ಇರಬಹುದು ಅನ್ನಕ್ಕೂ ಗತಿ ಇಲ್ಲದೆ ಇರುವಂತ ಸಂದರ್ಭ ಇದು ಈ ಸಂದರ್ಭದಲ್ಲಿ ತಾವು ದುಡಿದಿರುವಂತ ಹೆಚ್ಚಿನ ಹಣವನ್ನು ಇಲ್ಲಿ ಹಾಕಿ ಹೋದರೆ ಈ ಮದ್ಯದ ಅಂಗಡಿಗೋ ಅಥವಾ ಗುಟ್ಕಾ ತಿನ್ನೋದಕ್ಕೋ ಉಪಯೋಗಿಸಿದರೆ ಅವರ ಮನೆಯವರ ಗತಿ ಯಾವ ರೀತಿ ಇರಬಹುದು ಅಂತ ನೀವು ಯೋಚಿಸಬೇಕಾಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ಕರೋನಾ ಸಂದರ್ಭದಲ್ಲಿ ಇಂತ ಸಂಕಷ್ಟ ಸಂದರ್ಭದಲ್ಲಿ ನಿಮ್ಮ ಒಂದು ಇದಕ್ಕೆ ನಿಮ್ಮ ಒಂದು ನೀವು ನಿಮ್ಮ ಒಂದು ಹಣ ಮಾಡುವಂತ ಆಸೆಗೆ ಈ ರೀತಿಯಾಗಿ ಜನರ ಜೊತೆ ಚೆಲ್ಲಾಟ ಆಡಬೇಡಿ ಅಂತ ಹೇಳ್ತಾ ಧನ್ಯವಾದಗಳು